ಶಿರಾ ಪಟ್ಟಣದ ದುರ್ಗಾದೇವಿ ದೇವಸ್ಥಾನದ ವತಿಯಿಂದ ಈ ದಿನ ಶುಕ್ರವಾರದ ಪೂಜೆಯನ್ನು ನೆರವೇರಿಸಿ ನಮ್ಮ ಮಾನ್ಯ ಮಾಜಿ ಸಚಿವರಾದಂಥ ಶ್ರೀಮಾನ್ ಟಿ ಬಿ ಜಯಚಂದ್ರ ಅವರು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದವು ಅಷ್ಟೇ, ಅಂತ ಏನು ಹೇಳುವಂಥ ಮೇಜರ್ ಇದು ಏನೂ ಆಗಿಲ್ಲ. ಆದ್ದರಿಂದ ಅವರು ಶೀಘ್ರವಾಗಿ ಗುಣಮುಖರಾಗಿ ಬರಲೆಂದು ನಾವು ಆ ದುರ್ಗಾದೇವಿಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಎಲ್ಲ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯವರು ಹಾಗೂ ಸದಸ್ಯರು ಹಾಗೂ ಪಟ್ಟಣದ ನಾಗರಿಕರೆಲ್ಲರೂ ಈ ಸಂದರ್ಭದಲ್ಲಿ ಅವರ ಚೇತರಿಕೆಯನ್ನು ವಹಿಸುತ್ತಿದ್ದಾರೆ. ಶುಕ್ರವಾರ ವಿಶೇಷವಾಗಿ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಟಿ ವಿ ಜಯಚಂದ್ರನವರು ಈ ದೇವಸ್ಥಾನದ ಕಟ್ಟಡಕ್ಕೋಸ್ಕರ ಮುಜರಾಯಿ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು 70 ಲಕ್ಷವನ್ನು ದಾನವಾಗಿ ನೀಡಿ ಈ ಅನುದಾನವನ್ನು ಕೊಡಿಸಿ ಭಾಳ ಯಶಸ್ವಿಯಾಗಿ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅವರು ಮೊನ್ನೆ ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರುವುದರಿಂದ ಅವರು ಬೇಗ ಚೇತರಿಸಿಕೊಂಡು ಗುಣಮುಖರಾಗಿ ಇನ್ನೂ ಆ ತಾಯಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಈ ದಿನ ಶಿರಾ ಗ್ರಾಮದೇವತೆ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಎಲ್ಲ ದುರ್ಗಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿಯವರು ಮತ್ತು ಇಲ್ಲಿ ಸೇವೆ ಸಲ್ಲಿಸುತ್ತ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರು ಎಲ್ಲ ಸೇರಿ ದುರ್ಗಮ್ಮ ದೇವಸ್ಥಾನದ ವಿಶೇಷವಾದ ಪೂಜೆಯನ್ನು ಮಾಡಿ ಶ್ರೀಮಾನ್ ಟಿ ಬಿ ಜಯಚಂದ್ರ ಅವರು ಈ ದೇವಸ್ಥಾನ ಶಂಕುಸ್ಥಾಪನೆ ಮತ್ತು ಶಿಲಾನ್ಯಾಸ ಭೂಮಿ ಪೂಜೆಯಿಂದನೂ ಅವರು ನೆರವೇರಿಸಿರುತ್ತಾರೆ ಮತ್ತು ಅತಿ ಹೆಚ್ಚಿನದಾಗಿ ಅವರು ಶ್ರಮವಹಿಸಿ ಇಷ್ಟು ಬೃಹದಾಕಾರದ ದೇವಸ್ಥಾನವನ್ನು ನಿರ್ಮಾಣಗೊಳ್ಳಲು ಭಾಳ ಪ್ರಯತ್ನಪಟ್ಟಿರುತ್ತಾರೆ. ಹಂಗಾಗಿ ಅವರು ಈ ದಿನ ಸ್ವಲ್ಪ ಕಾರು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರು ಭಾಳ ಬೇಗ ಚೇತರಿಸಿಕೊಂಡು ಈ ಒಂದು ದೇವಸ್ಥಾನ ಭಾಳ ಹತ್ತಿರದಲ್ಲೇ ಭಾಳ ಕೆಲವೇ ದಿನಗಳಲ್ಲಿ ದೇವಸ್ಥಾನ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನೆ ಇರೋದ್ರಿಂದ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಬಂದು ಮುಂದೆ ನಿಂತು ಈ ತಾಯಿಯ ಸೇವೆಯನ್ನು ಮಾಡಿ ಈ ದೇವಸ್ಥಾನದ ಉದ್ಘಾಟನೆ ಪ್ರತಿಯೊಂದರಲ್ಲೂ ಅವರು ಪಾಲ್ಗೊಳ್ಳಬೇಕು ಎಂದು ನಮ್ಮೆಲ್ಲರ ಅತಿಯಾದ ಆಸೆ ಆಗಿರೋದ್ರಿಂದ ಆ ದುರ್ಗಮ್ಮ ತಾಯಿ ಅವರಿಗೆ ಭಾಳ ಬೇಗನೆ ಚೇತರಿಕೆ ಆಗಲಿ ಎಂದು ನಾವು ದುರ್ಗಮ್ಮ ತಾಯಿ ಮುಂದೆ ಈ ದಿನ ಪೂಜೆ ಸಲ್ಲಿಸಿ ನಾವೆಲ್ಲರೂ ಬೇಡಿಕೊಳ್ಳುತ್ತಿದ್ದೀವಿ.